ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ನಮಸ್ಕಾರ ವೀಕ್ಷಕರೇ, ನಾನು ಕಾವೇರಿ. ನಮ್ಮ ಈ ಪವಿತ್ರವಾದ ಭಾರತ ಭೂಮಿಲಿ ಜಾತಿ ಧರ್ಮ ಜನಾಂಗ ಎಲ್ಲವನ್ನ ಮೀರಿ ಭಾವೈಕ್ಯತೆ ದೃಷ್ಟಿಯಿಂದ ನಾವೆಲ್ಲರೂ ಒಂದಿ ಎಂಬ ಮನೋಧರ್ಮದಲ್ಲಿ ಬದುಕ್ತಾ ಇದ್ದೀವಿ. ಜೊತೆಗೆ ಪ್ರತಿ ಧರ್ಮದ ಆಚರಣೆಗಳು ಕೂಡ ಅಷ್ಟೇ ಗೌರವವನ್ನ ಸಲ್ಲಿಸುತ್ತಾ ಪಾಲಿಸ್ತಾ ಇದ್ದೀವಿ. ಹಾಗೆಯೇ ಸದ್ಯ ನಮ್ಮ ಮುಸ್ಲಿಂ ಧರ್ಮದ ಸಹೋದರ ಸಹೋದರಿಯರು ರಂಜಾನ್ ಹಬ್ಬದ ಪ್ರಯುಕ್ತ ಉಪವಾಸ ಮಾಡೋ ಪದ್ಧತಿಯಲ್ಲಿದ್ದಾರೆ. ಹಾಗಾದ್ರೆ ಸದ್ಯದ ಅವರ ಬಗ್ಗೆ ಇರೋ ಅಪ್ಡೇಟ್ ಏನು ತಿಳಿಯೋಣ ಬನ್ನಿ. ಹೌದು, ಹೊಸದುರ್ಗ ಪಟ್ಟಣದಲ್ಲಿರುವ ಈ ನಮ್ಮ ಮುಸ್ಲಿಂ ಬಾಂಧವರು ಕೂಡ ರಂಜಾನ್ ಹಬ್ಬದ ಪ್ರಯುಕ್ತ ಉಪವಾಸ ಮಾಡ್ತಾ ಇರೋದು ಗೊತ್ತೇ ಇದೆ. ಆದ್ದರಿಂದ ತಾಲೂಕಿನ ಮಾಜಿ ಶಾಸಕರಾದ ಬಿಜಿ ಗೋವಿಂದಪ್ಪನವರ ನೇತೃತ್ವದಲ್ಲಿ ಈ ಒಂದು ಧರ್ಮದಲ್ಲಿ ನಡೆಯುವಂತಹ ಇಫ್ತಿಯಾರ್ ಕೂಟವನ್ನ ಏರ್ಪಡಿಸುವ ಮೂಲಕ ಹಿಂದೂ ಮುಸ್ಲಿಂ ಎಲ್ಲರೂ ಒಂದೇ ಮತ್ತು ನಾವು ಈ ಸಮಾಜದಲ್ಲಿ ಸೌಹಾರ್ದಯುತವಾಗಿ ಬದುಕಬೇಕೆಂದು ತಿಳಿಸುತ್ತಾ ಈ ಒಂದು ಕೂಟವನ್ನ ಪಟ್ಟಣದ ಎಲ್ಲಾ ಮಸೀದಿಗಳಲ್ಲಿ ಆಯೋಜನೆ ಮಾಡಿದ್ದಾರೆ. ಇನ್ನು ಈ ಒಂದು ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಕೆ ಅನಂತ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಇಸ್ಮಾಯಿಲ್, ಸಮಾಜ ಸೇವಕರಾದ ಕಾರಿಹಳ್ಳಿ ಬಸವರಾಜ್, ಗೋತಿಪೇಶ್ ನಟರಾಜ್, ಹೀಗೆ ಅನೇಕ ಗಣ್ಯರು ಮತ್ತು ಧರ್ಮಗುರುಗಳು ಜೊತೆಗೆ ಕಾಂಗ್ರೆಸ್ ಮುಖಂಡರು ಸಾರ್ವಜನಿಕರ ಸಮ್ಮುಖದಲ್ಲಿ ಭಾಗವಹಿಸಿ ಈ ಒಂದು ಔತಣಕೂಟವನ್ನು ಸಂಭ್ರಮಿಸಿದ್ದಾರೆ. ಹೊಸದುರ್ಗ ನಗರದ ಜಾಮಿಯಾ ಮಸೀದಿಯ ಎಲ್ಲ ಬಾಂಧವರು ಸೇರಿ ಇಫ್ತಿಯಾರ್ ಕೂಟದಲ್ಲಿ ನಡೀಲಿಕ್ಕೆ ಅವಕಾಶ ಆಗಿದೆ. 12 ತಿಂಗಳಲ್ಲಿ ಒಂದು 11 ತಿಂಗಳ ದುಡಿಮೆಯ ಒಂದು ತಿಂಗಳ ಫಲವನ್ನು ಇವತ್ತು ನಾವು ಈ ರಂಜಾನ್ ಹಬ್ಬದ ವ್ಯವಸ್ಥೆಗೆ ಒಂದು ಧಾರ್ಮಿಕವಾಗಿ ಕೊಡ್ತಕ್ಕಂಥ ತೆರಿಗೆಯನ್ನು ಅವರೆಲ್ಲರಿಗೂ ಕೂಡ ನೀಡಿ ಜಕಾತ್ ಅವರೆಲ್ಲರಿಗೂ ಕೂಡ ನೀಡಿ ಅದರ ಮೂಲಕ ಅವರು ಕೂಡ ಸಂತೋಷದಿಂದ ಹಬ್ಬ ನಡೆಸಿಕೊಡ್ತಕ್ಕಂಥ ಕಾರ್ಯವನ್ನು ಇದರಲ್ಲಿ ತೊಡಗಿಸ್ಕೊಂಡಿದ್ದೀವಿ ಅಂತಕ್ಕಂಥ ಮಾತನ್ನು ಕೂಡ ತಿಳಿಸಿದರು. ಬಹುಶಃ ಇಫ್ತಿಯಾರ್ ಕೂಟದ ಈ ಸಂದರ್ಭದಲ್ಲಿ ಉಪವಾಸ ಇದ್ದು ಉಪವಾಸವನ್ನು ಮಾಡಿ ಆ ಉಪವಾಸವನ್ನು ಮಾಡಿರ್ತಕ್ಕಂಥ ಪುಣ್ಯದ ಫಲವನ್ನು ಇವತ್ತು ಎಲ್ರಿಗೂ ಕೂಡ ದೊರಕಲಿ ಅಂತೇಳಿ ಈ ಒಂದು ಧಾರ್ಮಿಕವಾಗಿ ಇದರಲ್ಲಿ ಅಡಕವಾಗಿದೆ ಅಂತ ಒಂದು ಪುಣ್ಯದ ಫಲವನ್ನು ಈ ವೇದಿಕೆ ಮೇಲೆ ನಮ್ಮ ಜೊತೆಯಲ್ಲಿ ಬಂದಿರತಕ್ಕಂಥ ಎಲ್ರಿಗೂ ಕೂಡ ದೊರಕಲಿ, ಮತ್ತು ಈ ನಾಡಿಗೆ ಒಳ್ಳೆಯ ಸಮೃದ್ಧವಾದ ಮಳೆ ಬೆಳೆಯನ್ನು ಕೊಡಲಿ, ಮತ್ತು ಎಲ್ಲರೂ ಕೂಡ ಸಂತೋಷವಾಗಿ ಹಬ್ಬವನ್ನು ಆಚರಣೆ ಮಾಡ್ತಕ್ಕಂಥ ಈ ಶುಭ ಸಂದರ್ಭದಲ್ಲಿ ಎಲ್ಲಿಗೂ ಕೂಡ ಒಳ್ಳೆಯದಾಗಲಿ ಅಂತೇಳಿ ದೇಶದಲ್ಲಿ ಸುಖ ಶಾಂತಿ ನೆಮ್ಮದಿಯನ್ನು ಕೊಡಬೇಕು. ಇವತ್ತು ನೆಮ್ಮದಿಯನ್ನು ಹಾಳಾಗ್ತಕ್ಕಂಥ ಅನೇಕ ದುಷ್ಕೃತ್ಯಗಳನ್ನು ಮಾಡ್ತಕ್ಕಂಥ ವ್ಯವಸ್ಥೆಯೂ ಕೂಡ ನಡೀತಾ ಇದೆ. ಇವೆಲ್ಲವನ್ನೂ ಕೂಡ ಹಿಮ್ಮೆಟ್ಟಿಸಿ ದುಷ್ಕೃತ್ಯಗಳನ್ನು ಓಡಿಸಿ ಇವತ್ತು ಶಾಂತಿಯುತವಾಗಿ ಬಾಳ್ತಕ್ಕಂಥ ಒಂದು ಸದ್ಭಾವನೆ ಇವತ್ತು ನಮ್ಮ ಜನರಿಗೆ ಅಲ್ಲ ನೀಡಲಿ ಅಂತೇಳಿ ನಾವು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಈ ಸಂದೇಹದಂತೆ ನಾವು ಸಹ 11 ತಿಂಗಳು ಕಷ್ಟಪಟ್ಟು ವ್ಯವಹಾರಿಕವಾಗಿ ಆಗಲಿ ದುಡಿಮೆ ಆಗಲಿ ಕಷ್ಟಪಟ್ಟು ಆಗಿರ್ತಕ್ಕಂಥ ದುಡಿಮೆಯನ್ನು ಮಾಡಿ 1 ತಿಂಗಳು ನಾವು ರಂಜಾನನ ಉಪವಾಸವನ್ನು ಇದ್ದು 5 ಹೊತ್ತು ನಮಾಜ್ ಮಾಡಿ ತರಬೇತಿಯನ್ನು ಮಾಡಿ ಪರಮಾತ್ಮನ ಸಾನ್ನಿಧ್ಯವನ್ನು ಪಡಿತಕ್ಕಂಥ ಪುಣ್ಯದ ಕೆಲಸವನ್ನು ಮಾಡ್ತಕ್ಕಂಥ ಪಾಪಗಳನ್ನು ತೊಳೆದುಕೊಳ್ತಕ್ಕಂಥ ವ್ಯವಸ್ಥೆ ರಂಜಾನ್ ಹಬ್ಬದ ಮಹತ್ವವಾಗಿದೆ. ಈ ಹಬ್ಬದಲ್ಲಿ ಎಲ್ಲಕ್ಕಿಂತ ಹೆಚ್ಚಾಗಿ ಏನಾಗಿದೆ, ನಾವು ಈ ಹಬ್ಬದಲ್ಲಿ ಬಡಬಗ್ಗವರಿಗೆ ಜಕಾತ್ ಅಂದರೆ ಧಾರ್ಮಿಕ ತೆರಿಗೆಯನ್ನು ನಾವು ಪರಮಾತ್ಮರು ಏನು ಕುರಾನಿನಲ್ಲಿ ಧಾರ್ಮಿಕ ತೆರಿಗೆ ಎಷ್ಟನ್ನು ತೆಗೆಯಬೇಕು ಅಂತಕ್ಕಂಥ ಒಂದು ನಿಯಮವೂ ಇದೆ. ಆ ನಿಯಮದ ಪ್ರಕಾರ ತೆಗೆದು ಅದನ್ನು ಭಾಗವನ್ನು ಮಾಡಿ ಸಂಬಂಧದಲ್ಲಿ ರಕ್ತ ಸಂಬಂಧಿಕರಾಗಿರ್ತಕ್ಕಂಥ ಬಡವರಿಗೆ, ಯತೀಮ್ಗಳಿಗೆ, ಬೇವಾಗಳಿಗೆ ಮತ್ತು ಧಾರ್ಮಿಕ ಶಾಲೆಯಾಗಿರ್ತಕ್ಕಂಥ ಅರಬ್ಬಿ ಮದ್ರಸೆಗಳಿಗೂ ಸಹ ನಾವು ಆ ಧಾರ್ಮಿಕ ಟ್ಯಾಕ್ಸನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಇರುವುದರಿಂದ ಯಾರೂ ಸಹ ಹಬ್ಬವನ್ನು ದುಃಖದಿಂದ ಮಾಡಬಾರ್ದು. ಎಲ್ಲರೂ ಹಬ್ಬವನ್ನು ಮಾಡಬೇಕು, ಇದ್ದವರು ಅವರಿಗೆ ಹಂಚಬೇಕು, ಜಕಾತ್ ಮೂಲಕ ಕೊಡಬೇಕು, ಚಂದ ಮೂಲಕ ಕೊಡಬೇಕು, ಆಮೇಲೆ ಫಿತ್ರ ಮೂಲಕ ಕೊಡಬೇಕು. ಇದು
ಇಸ್ಲಾಂ ಧರ್ಮದ ಒಂದು ಒಂದು ನಿಯಮಗಳು. ಅದರಂತೆ ನಾವು ಈ ತಿಂಗಳಲ್ಲಿ ನಾವು ಎಲ್ಲ ಮಸೀದಿಗಳಲ್ಲಿ ಧರ್ಮದ ಮುಸ್ಲಿಂ ಧರ್ಮದ ಎಲ್ಲ ಮಸೀದಿಗಳಲ್ಲಿಯೂ ಸಹ ಇಫ್ತಾರ್ ಕೂಟವನ್ನು ವ್ಯವಸ್ಥೆ ಮಾಡ್ತೀವಿ. ಯಾಕೆಂದರೆ ಬೆಳಿಗ್ಗೆ 4 ಗಂಟೆ 5 ಗಂಟೆಗೆ ರೋಜವನ್ನು ಮಾಡಿರ್ತಕ್ಕಂಥ ಜನ ಸಾಯಂಕಾಲ 7-7 ಗಂಟೆವರೆಗೂ ಒಂದು ತೊಟ್ಟು ನೀರನ್ನು ಬೇರೆ ಧರ್ಮದ ಪ್ರಕಾರ ನೀರು ಕುಡಿಬಹುದು, ಎಳೆ ಕುಡಿಬಹುದು, ತೊಂಡ ತಿನ್ನು ಇಂಥ ವ್ಯವಸ್ಥೆ ಇದೆ ಅವ್ರ ಧರ್ಮದ ಆಚರಣೆ. ನಮಗೇನು ಅಲ್ಲಿ ಭೇದ ಇಲ್ಲ. ಆದರೆ ನಮ್ಮಲ್ಲಿ ವಾಯುವನ್ನು ಬಿಟ್ಟು ಗಾಳಿಯನ್ನು ಬಿಟ್ಟು ಬೇರೆ ಏನನ್ನು ದೇಹದಲ್ಲಿ ಹೋಗುವಾಗಿಲ್ಲ ಅಂತ ಕಟ್ಟಿನಿಟ್ಟಾಗಿರ್ತಕ್ಕಂಥ ವ್ರತವನ್ನು ಮಾಡುವುದರ ಮೂಲಕ ಧರ್ಮ ಸಂದೇಶವನ್ನು ನಾವು ಸಾರ್ತಕ್ಕಂಥ ವ್ಯವಸ್ಥೆ ಇಸ್ಲಾಂ ಧರ್ಮದಲ್ಲಿದೆ. ಇದಕ್ಕೆ ಇಫ್ತಿಯಾರ್ನಲ್ಲಿ ಎಲ್ಲರೂ ಸಹ ಇಫ್ತಿ ರೋಜ ಇದ್ದಂಥವರ ಪುಣ್ಯವನ್ನು ಪಡೆದುಕೊಳ್ಳುವುದಕ್ಕೆ ಇಫ್ತಿಯಾರ್ ಕೂಟವನ್ನು ಆಚರಣೆ ಮಾಡ್ತಾರೆ. ಯಾ ಇಲಾಹಿ ಪಾಕ್ ಪರವರ್ದಿಗಾರ ಆಲಂ ಕರೀಮಾ ಕಾರ ಸಾಸಾ ಬಂದಾ ನವಾಸ ಪಾಲನಹಾರ ಹಮ್ ಸಬ್ ಲೋಗ್ ಆಜ್ ಯಹಾಂ ಜಮಾ ಹುಯೆ ಹೈ ಇಫ್ತಾರ್ ಕಾ ಯಹಾಂ ಪೆ ಇಂತಜಾಮ್ ಕಿಯಾ ಗಯಾ ಹೈ ರೋಜೆ ಖೋಲ್ನೆ ಕೆ ಲಿಯೆ ಸಾರಿ ಚೀಜೋ ಕಾ ಇಹ್ತಮಾಮ್ ಹುವಾ ಹೈ ಮೌಲಾ ಔರ್ ಹಮಾರೆ ಮುಖ್ಲಿಸ್ ಔರ್ ಮುಹಿಬ್ ಹಮ್ ಲೋಗೋ ಕೆ ಅಜೀಜ್ ರಮಜಾನ್ ಮುಬಾರಕ್ ಕೆ ಇಸ್ ಪ್ಯಾರೆ ಮೌಕೆ ಪೆ ಹಮಾರೆ ಆಲಿ ಜನಾಬ್ ಬಿ ಜಿ ಗೋವಿಂದ ಅಪ್ಪಾ ತಶ್ರೀಫ್ ಲಾಯೆ ಹುಯೆ ಹೈ ಇನ್ಕೆ ತರಫ್ ಸೆ ಆಜ್ ಇಫ್ತಾರಿ ಕಾ ರೋಜೆದಾರೋ ಕೋ ಖಿಲಾನೆ ಕಾ ಖಾನೆ ಕಾ ಔರ್ ದಿಗರ್ ಚೀಜೋ ಕಾ ಇಹ್ತಮಾಮ್ ಹೈ ಮೌಲಾ ಇನ್ಕೆ ತರಫ್ ಸೆ ಜೋ ಭಿ ಇನ್ಹೋನೆ ಖಲೂಸ್ ನಿಯತ್ ಕೆ ಸಾಥ್ ರೋಜೆ ಖೋಲ್ನೆ ಕೆ ಖಾನೆ ಪೀನೆ ಕೆ ಸಾಮಾನ್ ಕಾ ಇಹ್ತಮಾಮ್ ಇಂತಜಾಮ್ ಕಿಯಾ ಮೌಲಾ ಅಪ್ನೆ ಹಬೀಬ್ ಕೆ ಸದಕೆ ಮೇ ಇನ್ಕೆ ಇಸ್ ಮೊಹಬ್ಬತ್ ಕೋ ಅಪ್ನಿ ಬಾರ್ಗಾಹ್ ಮೇ ಕಬೂಲ್ ಫರ್ಮಾ. ಮೌಲಾ ಕರೀಮ್ ಇಸ್ ಮಾಹೆ ರಮಜಾನ್ ಮುಬಾರಕ್ ಕೆ ಸದಕೋ ವಸೀಲೆ ಸೆ ಹಮ್ ಸಬ್ ಇಸ್ಲಾಮಿ ಭಾಯಿ ತೇರಿ ಬಾರ್ಗಾಹ್ ಮೇ ದುಆ ಕರ್ ರಹೇ ಮೌಲಾ ಹಮಾರೆ ಗೋವಿಂದ ಅಪ್ಪಾ ಕೆ ದಿಲ್ ಮೇ ಸಭಿ ಮುಸಲ್ಮಾನೋ ಕೆ ಲಿಯೆ ಮೊಹಬ್ಬತ್ ಔರ್ ಉಲ್ಫತ್ ಪೈದಾ ಫರ್ಮಾ. ಒಟ್ಟಾರೆ ರಂಜಾನ್ ಹಬ್ಬದ ಪ್ರಯುಕ್ತ ಈ ಒಂದು ತಿಂಗಳ ಕಾಲ ಉಪವಾಸ ಮಾಡುವ ಈ ನಮ್ಮ ಮುಸ್ಲಿಂ ಬಾಂಧವರಲ್ಲಿರೋ ಅತಿದೊಡ್ಡ ನಂಬಿಕೆ ಎಂದರೆ ನಾವು ಉಪವಾಸ ಮಾಡುವುದರಿಂದ ದೇವರಿಗೆ ಮತ್ತಷ್ಟು ಹತ್ತಿರವಾಗ್ತೀವಿ ಅನ್ನೋದು ಇವರಲ್ಲಿರೋ ಅತಿದೊಡ್ಡ ನಂಬಿಕೆಯಾಗಿದೆ. ಆದ್ದರಿಂದ ಸತತ 1 ತಿಂಗಳ ಕಾಲ ಉಪವಾಸ ಮಾಡುವ ಮೂಲಕ ಆ ದೇವರಿಗೆ ಪ್ರಾರ್ಥನೆಗಳನ್ನು ಸಲ್ಲಿಸುತ್ತಾ ಮತ್ತಷ್ಟು ಹತ್ತಿರವಾಗ್ತಾರೆ ಅಂತ ಹೇಳ್ತಾ ಇದಾಗಿತ್ತು ಈ ಕ್ಷಣದ ಸುದ್ದಿ. ಹೀಗೆ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಜಿವಿ ಟಿವಿ. ಇದು ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ಕಾವೇರಿ, ಜಿವಿ ಟಿವಿ. ಜಿವಿ ಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಇದು ಕೋಟೆನಾಡಿನ ಕನ್ನಡಿ.